ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ. ಟೆಕ್ ವರ್ಲ್ಡ್ ವಿತ್ ಪ್ರಣಿಕಾ ನಮ್ಮ ಮತ್ತೊಂದು ಹುಡುಗಿಗೆ ಸ್ವಾಗತ, ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಹುಡುಗರು ಏನಪ್ಪ ಅಂದರೆ, ಡಿ ದೇವರಾಜು ಅರಸು ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ವತಿಯಿಂದ, ಅಭಿವೃದ್ಧಿ ನಿಗಮದ ವತಿಯಿಂದ ಸ್ವಯಂ ಉದ್ಯೋಗ ನೇರ ಸಾಲ ಪ್ರಕಟಣೆಯನ್ನು ಕೂಡ 2022-23 ಸಾಲಿಗೆ ಹೊರಡಿಸಿದ್ದಾರೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಏನೇ ವಿವರಗಳಿದ್ದಾವೆ, ಯಾವ ಥರ ಸಾಲ ಸಿಗುತ್ತೆ, ಎಷ್ಟು ಪರ್ಸೆಂಟ್ ಬಡ್ಡಿ ಮತ್ತು ಯಾವಾಗ ತೀರಿಸಬೇಕು, ಎಷ್ಟು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಅನ್ನೋ ಸಂಪೂರ್ಣ ನೋಡಿ ತಿಳಿಸ್ಕೊಡ್ತೀನಿ. ತಪ್ಪಿರೋದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋಂಗೆ ಏನಪ್ಪ ಅಂದರೆ, ಡಿ ದೇವರಾಜು ಅರಸು ಹಿಂದೂ ವರ್ಗ ಅಭಿವೃದ್ಧಿ ನಿಗಮ ಅಂತ ಏನಿದೆಯಲ್ಲ, ಅದು ಪ್ರಕಟಣೆಯನ್ನು ಕೂಡ ಹೊರಡಿಸಿದ್ದಾರೆ. ಸೊ ಇದೇನಪ್ಪ ಅಂದರೆ, ಡಿ ದೇವರಾಜು ಅರಸು ಹಿಂದೂ ವರ್ಗ ಅಭಿವೃದ್ಧಿ ನಿಗಮದ ವತಿಯಿಂದ 2022-23 ಸಾಲಿನಲ್ಲಿ ಕೆಲವೊಂದು ಯೋಜನೆಗಳಿಗೆ ಸುವಿಧಾ ತಂತ್ರಾಂಶದ ಮುಖಾಂತರ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಡಿ ದೇವರಾಜು ಅರಸು ಸ್ವಯಂ ಉದ್ಯೋಗ ವೈಯಕ್ತಿಕ ಸಾಲ ಯೋಜನೆ ಅಂತೇಳಿ 2 ಲಕ್ಷ ರೂಪಾಯಿವರೆಗೆ ಕೂಡ ಏನಪ್ಪ ಅಂದರೆ ಆರ್ಥಿಕ ನೆರವನ್ನು ಕೊಡ್ತಾರೆ. ಗರಿಷ್ಠ ಶೇಕಡ 15% ಸಹಾಯಧನ ಇರ್ತದೆ, ಅಂದರೆ 2 ಲಕ್ಷ ರೂಪಾಯಿ ಅಂದರೆ ನಿಮ್ಗೆ 30,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ನೀವು ಏನಪ್ಪ ಅಂದರೆ 1,70,000 ರೂಪಾಯಿ ರಿಟರ್ನ್ ಕಟ್ಟಬೇಕಾಗತ್ತೆ. ಮತ್ತು ಅದರ ಜೊತೆಗೆ ವಾರ್ಷಿಕ ಶೇಕಡ ಬಡ್ಡಿದರ ಏನಪ್ಪ ಅಂದರೆ 4% ಬಡ್ಡಿದರ ಸಿಗುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡಿ ತೋರಿಸ್ತಾ ಇದೆ ನಿಮಗೆ, 4% ಬಡ್ಡಿದರ ಇರುತ್ತೆ. ಮತ್ತು ಸಾಲ ಸೌಲಭ್ಯನ ಬಯಸುವಂಥ ಹಿಂದುಳಿದ ವರ್ಗ ಸೇರಿರಬೇಕಾಗತ್ತೆ. ಅದರಲ್ಲಿ ಯಾವಪ್ಪ ಅಂದರೆ ಕ್ಯಾಟಗರಿ 1, 2A, 3A, 3B ಸೇರಿರಬೇಕಾಗತ್ತೆ. ವಿಶ್ವಕರ್ಮ, ಉಪ್ಪಾರ, ಅಂಬಿಗ, ಸವಿತಾ, ಮಡಿವಾಳ, ಅಲೆಮಾರಿ, ಅರೆ ಅಲೆಮಾರಿ ಸಮುದಾಯಕ್ಕೆ ಸೇರಿರಬೇಕಾಗತ್ತೆ. ಒಕ್ಕಲಿಗ, ಲಿಂಗಾಯತ, ಕಾಡುಗೊಲ್ಲ, ಹಟ್ಟಿಗೊಲ್ಲ, ಮರಾಠ ಮತ್ತು ಇತರ ಉಪ ಸಮುದಾಯಗಳನ್ನು ಕೂಡ ಹೊರತುಪಡಿಸಿ ಈ ವರ್ಗಕ್ಕೆ ಏನಾದರೂ ನೀವು ಸೇರಿದರೆ ಕ್ಯಾಟಗರಿ 1, 2A, 3A, 3B ಖಂಡಿತ ಕೂಡ ನಿಮಗೆ ವಾರ್ಷಿಕ ಸಹಾಯ ವೈಯಕ್ತಿಕ ಸಾಲ ಯೋಜನೆಗೆ ಎಲಿಜಿಬಲ್ ಇರ್ತೀರ. ಕುಟುಂಬದ ವಾರ್ಷಿಕ ಆದಾಯ ಏನಪ್ಪ ಅಂದರೆ ನಿಮಗೆ 98,000 ರೂಪಾಯಿ ಇದೆ ಅಂದರೆ ಗ್ರಾಮಾಂತರ ಪ್ರದೇಶದಲ್ಲಿ. ಅದರ ಜೊತೆಗೆ ಪಟ್ಟಣಕ್ಕೆ ಸೇರಿದರೆ 1,20,000 ರೂಪಾಯಿ ಒಳಗಡೆ ಇರಬೇಕಾಗತ್ತೆ. ಅರ್ಜಿದಾರರ ವಯಸ್ಸು 18-55 ವರ್ಷಗಳ ಮಿತಿಯಲ್ಲಿರಬೇಕಾಗತ್ತೆ. ಯೋಜನೆ ಅಡಿಯಲ್ಲಿ ಸೌಲಭ್ಯ ಒದಗಿಸಲಿಕ್ಕೆ ಅಥವಾ ಪಡೀಲಿಕ್ಕೆ ಸುವಿಧಾ ತಂತ್ರಾಂಶ ಆನ್ಲೈನಲ್ಲಿ ಅರ್ಜಿ ಮಾತ್ರ ಸಲ್ಲಿಸೋದು ಕಡ್ಡಾಯವಾಗಿದೆ. ಅದನ್ನು ಬಿಟ್ಟು ಬೇರೆ ಯಾವುದೇ ಸ್ವರೂಪದಲ್ಲಿ ನೀವೇನಾದರೂ ಅರ್ಜಿ ಸಲ್ಲಿಸಿದರೆ ಯಾವುದೇ ಖಂಡಿತ ಕೂಡ ನಿಮಗೆ ಆ ಪರ್ಟಿಕ್ಯುಲರ್ ಸಾಲ ಸಿಗೋದಿಲ್ಲ. ಮತ್ತು ಅದ್ರ ಜೊತೆಗೆ ಏನಂದರೆ ಫ್ರೆಂಡ್ಸ್, ನಿಮ್ಮ ಆಧಾರ್ ಕಾರ್ಡು ಮತ್ತು ಬ್ಯಾಂಕ್ ಅಕೌಂಟು ಲಿಂಕ್ ಆಗಿರಬೇಕಾಗತ್ತೆ. ಮತ್ತು ಆಧಾರ್ ಕಾರ್ಡ್ನಲ್ಲಿರುವಂಥ ಹೆಸರನ್ನೇ ಏನಂದರೆ ನಿಮ್ಮ ಜಾತಿ ಆದಾಯ ಪ್ರಮಾಣ ಪತ್ರ ಮತ್ತು ಬ್ಯಾಂಕ್ ಪಾಸ್ಬುಕ್ದಲ್ಲಿ ಕೂಡ ಹೊಂದಾಣಿಕೆ ಆಗಬೇಕಾಗತ್ತೆ. ಇಲ್ಲಾಂದರೆ ಯಾವುದೇ ಕಾರಣ ಕೂಡ ನಿಮಗೆ ಈ ಪರ್ಟಿಕ್ಯುಲರ್ ಸಾಲ ಸಿಗೋದಿಲ್ಲ. ಹಾಗಾಗಿ ಆಧಾರ್ ಕಾರ್ಡ್ನಲ್ಲಿ ಇರ್ತಕ್ಕಂಥದ್ದು ಪ್ರಕಾರನೇ ನಿಮಗೆ ಏನಪ್ಪ ಅಂದರೆ ಹೇಳಿದ್ನಲ್ಲ, ಈಗ ಬ್ಯಾಂಕ್ ಪಾಸ್ಬುಕ್ಕು, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಕೂಡ ಹೊಂದಾಣಿಕೆ ಆಗಬೇಕು. ಒಂದು ಬಾರಿ ನಿಗಮದ ಯಾವುದಾದ್ರೂ ಯೋಜನೆ ಪ್ರಯೋಜನ ಪಡೆದರೆ ಅಂಥವರು ಈ ಸೌಲಭ್ಯಕ್ಕೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸಲಿಕ್ಕೆ ಅರ್ಹರಿರೋದಿಲ್ಲ. ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ನೀವು ಏನಂದರೆ ಏನಾದರೂ ಇಂಟ್ರೆಸ್ಟೆಡ್ ಇದೆ ಅಂದರೆ suvidha.karnataka.government.in ಅಂತ ವೆಬ್ಸೈಟ್ ಬರುತ್ತೆ, ಅದನ್ನು ನಾನು ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಅದರ ಜೊತೆಗೆ ನಿಮಗೆ ವೆಬ್ಸೈಟು ಡಿ ದೇವರಾಜು ಅರಸು ಬ್ಯಾಕ್ವರ್ಡ್ ಕ್ಲಾಸರ್ ವೆಲ್ಫೇರ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ .karnataka.government.in ಅಂತ ವೆಬ್ಸೈಟ್ ಬರುತ್ತೆ, ಅದನ್ನು ಮಾಡ್ಬೋದು. ಸೊ ದಿನಾಂಕ 24/8/2022 ಒಳಗಾಗಿ ಸುವಿಧಾ ತಂತ್ರಾಂಶ ಮುಖಾಂತರ ಮಾತ್ರ ಅರ್ಜಿ ಸಲ್ಲಿಸಬೇಕು. ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಅಪ್ಲೋಡ್ ಮಾಡಬೇಕಾಗತ್ತೆ. ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಯಾವುದೇ ಒಂದು ಶುಲ್ಕವನ್ನು ಪಾವತಿಸೋ ಒಂದು ಅವಶ್ಯಕತೆ ಇಲ್ಲ, ಅದೊಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮತ್ತು ಅದರ ಜೊತೆಗೆ ಏನಪ್ಪ ಅಂದರೆ, ನಿಗಮದ ಕಚೇರಿಯ ಅವಧಿಯಲ್ಲಿ ಉಚಿತ ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೂಡ ಡಿ ದೇವರಾಜ ಅರಸು ಹಿಂದುಳಿದ ಅಭಿವೃದ್ಧಿ ನಿಗಮದ ಮುಖಾಂತರ ಕೂಡ ಅಲ್ಲಿ ಹೋಗಿ ನೀವು ಅರ್ಜಿನ ಸಲ್ಲಿಸಬಹುದಾಗಿದೆ ಫ್ರೆಂಡ್ಸ್. ಸೊ ಹಾಗಾಗಿ ಬನ್ನಿ ಫ್ರೆಂಡ್ಸ್. ಹಾಗಾದರೆ ನಿಮಗೆ ಲಾಸ್ಟ್ ಡೇಟ್ ಬಂದುಬಿಟ್ಟು August 24 ಕೂಡ ಇರೋದರಿಂದ ಯಾವ ಥರ ಸಲ್ಲಿಸೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಿ ನಿಮ್ಗೆ ಮೊದಲನೇದಾಗಿ ಡಿ ದೇವರಾಜು ಅರಸು ಅಂತ ಏನು ಕಾಣ್ತಾ ಇದೆಯಲ್ಲ, ಸೊ ಡಿ ದೇವರಾಜು ಅರಸು ವೆಬ್ಸೈಟ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ನೀವು. ಇಲ್ಲಿ ತೋರಿಸ್ತಾ ಇದೆ ನೋಡಿ, ಈ ಪರ್ಟಿಕ್ಯುಲರ್ ವೆಬ್ಸೈಟು ಡಿ ದೇವರಾಜು ಅರಸು ಹಿಂದುಳಿದ ವರ್ಗ. ಸೊ ಇಲ್ಲಿ ಸ್ವಯಂ ಉದ್ಯೋಗ ನೇರ ಸಾಲ ಪ್ರಕಟಣೆ ಅಂತಲೂ ಕೂಡ ನಿಮಗೆ 2022-23 ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಸ್ವಯಂ ಉದ್ಯೋಗ ನೇರ ಸಾಲ ಪ್ರಕಟಣೆ ಅಂತ. ಸೊ ಇಲ್ಲಿ ಹೋಗಿ ನೀವು ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಯೋಜನೆ ಕೂಡ ಬರುತ್ತೆ. ಮತ್ತು ಅರ್ಜಿ ಸಲ್ಲಿಸಲಿಕ್ಕೆ ಸುವಿಧಾ ತಂತ್ರಾಂಶ ಅಂತ ಏನು ಹೇಳಿದಲ್ಲ, ಸೊ ಇಲ್ಲಿ ನೋಡಿ ಬರುತ್ತೆ ಸುವಿಧಾ ತಂತ್ರಾಂಶ. ಸೊ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಸುವಿಧಾ ತಂತ್ರಾಂಶದ ವೆಬ್ಸೈಟ್ ಕೂಡ ಓಪನ್ ಆಗುತ್ತೆ. ಸೊ ಅಲ್ಲಿ ಬಂದು ನೀವು ಲಾಗಿನ್ ಮಾಡಬೇಕಾಗತ್ತೆ, ಲಾಗಿನ್ ರಿಜಿಸ್ಟರ್ ಆಗಬೇಕಾಗತ್ತೆ, ಸೈನ್ ಅಪ್ ಮಾಡಿಕೊಂಡು ಇಲ್ಲಾಂದರೆ ನೀವು ಗೆಸ್ಟ್ ಆಗಿ ಕೂಡ ಲಾಗಿನ್ ಆಗ್ಬೋದು ಫ್ರೆಂಡ್ಸ್. ಸೊ ಅದಾದಮೇಲೆ ನೀವು ಯಾವ ಲಿಂಗ ಸೇರಿದ್ರೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ವಯಸ್ಸು ಎಷ್ಟು ಅನ್ನೋದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತು ಯಾವ ಧರ್ಮಕ್ಕೆ ಸೇರಿದ್ರಾ, ಯಾವ ಕ್ಯಾಟಗರಿಗೆ ಸೇರಿದ್ದೀರಾ, ನೀವು ವಿಕಲಚೇತನರ ಹೌದಾ ಅಥವಾ ಇಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಶೈಕ್ಷಣಿಕ ಅರ್ಹತೆ ಏನಾಗಿದೆ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಆಮೇಲೆ APL BPL ಇದ್ದೀರಾ ಅದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಯಾವ್ದ್ರಲ್ಲಿ ವಾಸಸ್ಥಳ ಗ್ರಾಮೀಣ ನಗರ ಅನ್ನೋದನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಅದಾದಮೇಲೆ ನೋಡಿ ಫ್ರೆಂಡ್ಸ್, ನಿಮ್ಮ ಸಣ್ಣ ವ್ಯಾಪಾರ ಉದ್ಯೋಗ ಸಾಲ ಅಂತ ಏನಿದೆಯಲ್ಲ, ಸೊ ಇಲ್ಲಿ ಬಂದು ನೀವು ಈ ಮಾಹಿತಿಯನ್ನು ಪಡ್ಕೋಬೇಕಾಗ. ಅಸಂಘಟಿತ ವಲಯದಾಗ ಸೇರಿದ್ರೆ, ವ್ಯಾಪಾರದ ಮಾಲೀಕರು, ನಿರುದ್ಯೋಗಿ, ಯಾವ ಥರ ಇದ್ದೀರಾ, ಸೊ ಅದನ್ನು ನೀವು ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಯೋಜನೆ ಬರುತ್ತೆ ಏನು ಅನ್ನೋದನ್ನು ಕೂಡ ಇಲ್ಲಿ ಒನ್ ಬೈ ನೀವು ನೋಡ್ಕೊಳ್ತಾ ಹೋಗಬೇಕಾಗತ್ತೆ ನಿಮ್ಮ ಆದ್ಯತೆಯ ಆಧಾರ ಮೇಲೆ. ಸೊ ನಿಮಗೆ ಪರ್ಟಿಕ್ಯುಲರ್ ಲಾಭಾಂಶಗಳು ಮತ್ತು ಅಪ್ಲಿಕೇಶನ್ ಕೂಡ ತೋರಿಸ್ಕೊಡ್ತಾ ಹೋಗುತ್ತೆ ಫ್ರೆಂಡ್ಸ್.
ಹಾಗಾಗಿ ನಿಮ್ಮ ವಿವರಗಳನ್ನೆಲ್ಲ ಕೂಡಲೇ ದಾಖಲಿಸ್ಬೇಕಾಗತ್ತೆ. ದಾಖಲಿಸ್ಕೊಂಡು ನೀವು ಮುಂದೆ ಏನಪ್ಪ ಅಂದರೆ ಎಲ್ಲನೂ ಕೂಡ ಭರ್ತಿ ಮಾಡಿಕೊಂಡು ಆಟೋಮೆಟಿಕ್ಲಿ ನಿಮ್ಮ ಅರ್ಜಿನೂ ಕೂಡ ನೀವು ಭರ್ತಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ಸೊ ಇಲ್ಲಿ ನಿಮಗೆ ಯಾವ ಥರದ್ದು ಬೇಕು ಅನ್ನೋದನ್ನು ನೋಡಿ ಯೋಜನೆ ವಿವರಗಳಿದ್ದಾವೆ. ಸೊ ಇದರಲ್ಲಿ ಸಣ್ಣ ಉದ್ಯೋಗ ಅಂತಿದೆಯಲ್ಲ, ಸೊ ಇಲ್ಲಿ ವ್ಯಾಪಾರ ಸಾಲ ಅನ್ನೋದನ್ನು ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತೋರಿಸ್ಕೊಡುತ್ತೆ. ಸೊ ಇಲ್ಲಿ ನೋಡಿ, ಸೊ ಯಾವ ಅಸಂಘಟಿತ ವಲಯನ ಉದ್ಯೋಗ ಮಾಡಲಿಕ್ಕಿದ್ದೀರಾ, ಸೊ ಅದನ್ನು ನೀವು ನೋಡಿ. ದೀನದಾಳ ಉಪಾಧ್ಯಾಯನಲ್ಲಿ ನೀವೇನು ಮಾಡ್ಬೇಕಾದ್ರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಮಾಡ್ಬೇಕಂತಿದ್ದೀರಾ, ಸೊ ಆ ಪರ್ಟಿಕ್ಯುಲರ್ ಸಾಲಕ್ಕೆ ನೀವು ಅರ್ಜಿ ಸಲ್ಲಿಸೋದಾದರೆ ಇಲ್ಲಿ ನಿಮ್ಮ ಯಾವುದೇ ಒಂದು ಬ್ಯಾಂಕಿನ ಸಾಲ ನೀವೇನಾದ್ರು ಪಡ್ಕೊಂಡಿದ್ದೀರಾ, ಹೌದಿದ್ರೆ ಹೌದು ಇಲ್ಲ ಅಂದರೆ ಇಲ್ಲ ಅಂಥೇಳಿ, ಕೃಷಿಗೆ ಸಂಬಂಧಿಸಿದ ಚಟುವಟಿಕೆ ಅಥವಾ ಸೇವೆಗಳಿದ್ದರೆ ಅಂದರೆ ಸೇವೆ ಎಷ್ಟು ಲಕ್ಷದವರೆಗೆ ಸಾಲ ಬೇಕು ಅನ್ನೋದನ್ನು ಕೂಡ ಇಲ್ಲಿ ನೀವು ಮೆನ್ಷನ್ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇಲ್ಲಿ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಎಲ್ಲ ಅರ್ಜಿ ಮಾಹಿತಿನೂ ಕೂಡ ಇಲ್ಲಿ ಭರ್ತಿ ಮಾಡ್ಕೋಬೇಕಾಗತ್ತೆ. ಸೊ ಹಾಗಾಗಿ ಈ ಥರ ಏನಾದರೂ ಸುವಿಧಾ ತಂತ್ರಾಂಶದ ಮುಖಾಂತರ ನೀವು ಅರ್ಜಿನೂ ಕೂಡ ಭರ್ತಿ ಮಾಡಿಕೊಂಡು ಆನ್ಲೈನ್ ಮುಖಾಂತರ ನೀವು ಮಾಡ್ಬೋದು. ಮತ್ತು ಅದರ ಜೊತೆಗೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಭರ್ತಿ ಮಾಡಿ ಓ ಟಿ ಪಿ ಬಂದಮೇಲೆ ಅದನ್ನು ಲಾಗಿನ್ ಆದರೆ ಅಂದರೆ ಆಟೋಮೆಟಿಕ್ಲಿ ನಿಮ್ಮ ಅಪ್ಲಿಕೇಶನ್ ಬರುತ್ತೆ, ಇಲ್ಲಿ ಆಧಾರ್ ನಂಬರ್ನ ಹೊಡೆದು ನೀವು ಲಾಗಿನ್ ಆಗಿ ಎಲ್ಲ ರಿಜಿಸ್ಟ್ರನ್ನು ಕೂಡ ಫಿಲ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದು ಏನಪ್ಪ ಅಂದರೆ ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಡ್ ಫ್ರೆಂಡ್ಸ್. ಸೊ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ತಿಳಿಸ್ಕೊಡಿ. ಆಗಸ್ಟ್ 24, 2022 ಕೂಡ ಲಾಸ್ಟ್ ಇಟ್ಟಿದೆ ಫ್ರೆಂಡ್ಸ್. ಸೊ ಈ ವಿಡಿಯೋ ತಿಳಿಸಿದ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕು ಶೇರು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.